ಸ್ಟೂಡೆಂಟ್ಸ್ 2018 ನಲ್ಲಿ ಈ ಓಲ್ಡ್ ಸ್ಕೀಮ್ 100 ಮಾರ್ಕ್ಸ್ ನವರಿಗೆ ಮತ್ತೆ 70 ಮಾರ್ಕ್ಸ್ ನವರು ಯಾರ್ಯಾರು ಬರೀತಿದ್ದಾರೆ ಈ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್ ಓಕೆನಾ ನೋಡ್ಕೊಳ್ಳಿ ಕ್ವೆಶ್ಚನ್ ಓದ್ತೀನಿ ಫಸ್ಟ್ ಎ ಕಂಪನಿ ಟೇಕನ್ ಓವರ್ ದ ಫಾಲೋಯಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಫ್ರಮ್ ಎ ಫರ್ಮ್ ಒಂದು ಫರ್ಮ್ ಇಂದ ಈ ಕಂಪನಿ ಅಸೆಟ್ಸ್ ನ ಲಯಬಿಲಿಟೀಸ್ ನ ಪರ್ಚೇಸ್ ಮಾಡ್ತಾ ಇದೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ 45,000 ಗೆ ಪ್ಲಾಂಟ್ ಅಂಡ್ ಮಿಷನರಿ ನ 20,000 ಗೆ ಸ್ಟಾಕ್ ನ 20,000 ಗೆ ಡೆಟರ್ಸ್ 23,000 ಬಿಲ್ಸ್ ರಿಸೀವಬಲ್ 16,000 ಕರೆಂಟ್ ಲಯಬಿಲಿಟೀಸ್ 28,800 ಗೆ ಪರ್ಚೇಸ್ ಮಾಡ್ತಾ ಇದೆ The value of the goodwill is at 28,800. Calculate purchase consideration, which is payable in 10,000 equity shares of rupees 10 each, and balance in cash. And later, so the balance in cash and then after saara equity shares, so one share after 10 rupees prakara is korti ni anta hita. Then that clear right then. Udi the dunna cashar korti ni anta hita. Udi the cash onda nimge ala dru gota. ನನಗಂತೂ ಗೊತ್ತಿಲ್ಲ ಉಳಿದಿದ್ದ ಕ್ಯಾಶ್ ಎಷ್ಟು ಹಾಗಾದ್ರೆ ಎಂತ ಮೆಥಡ್ ಅಲ್ಲಿ ಇದೆ ನೆಟ್ ಅಸೆಟ್ ಮೆಥಡ್ ನಲ್ಲಿ ಇದೆ ಚೈತ್ರ ಅಂತ ಆಗ್ತಿದ್ದಿಲ್ಲಮ್ಮ ಪ್ಲೀಸ್ ಕೇಳಿಸ್ಕೊಬೇಕು ಸ್ವಲ್ಪ ಪದ ಉಪಯೋಗಿಸ್ತೀವಿ ಓಕೆನಾ ಈಗ ನಾವೇನ್ ಮಾಡ್ತೀನಿ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಪರ್ಚೇಸ್ ಕನ್ಸಿಡರೇಷನ್ ಇದು 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಇದೆ 6 ಮಾರ್ಕ್ಸ್ ಗೆ ಅಥವಾ 8 ಮಾರ್ಕ್ಸ್ ಗೆ ಈಗ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಅಮೌಂಟ್ ಇದು ಅಮೌಂಟ್ ಇದು ಪರ್ಟಿಕ್ಯುಲರ್ಸ್ ಅಂತ ಹಾಕೋಣ ನೀಟಾಗಿ ಮಾಡಿ ಓಕೆನಾ ಗೊತ್ತಿರೋದು ನೀಟಾಗಿ ಮಾಡೋದಕ್ಕೆ ಏನಪ್ಪ ತೊಂದ್ರೆ ಕರೆಕ್ಟಾ ಈಗ ಫಸ್ಟ್ ಏನೇನ್ ಅಸೆಟ್ಸ್ ತಗೊಂಡ್ ಹೋಗ್ತಾ ಇದ್ದಾರೆ ಅಸೆಟ್ಸ್ ಟೇಕನ್ ಓವರ್ ಓಕೆನಾ ಯಾವ್ಯಾವ ಅಸೆಟ್ಸ್ ಎಸ್ ಎಸ್ ತಗೊಂಡ್ ಹೋಗ್ತಾ ಇದೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಕ್ಕೆ 45,000 ಗೆ ಪ್ಲಾಂಟ್ ಅಂಡ್ ಮಿಷಿನರಿ 20,000 ಗೆ ಸ್ಟಾಕ್ 20,000 ಗೆ ಡೆಟರ್ಸ್ 23,000 ಬಿಲ್ಸ್ ರಿಸೀವಬಲ್ 16,000 ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದ್ ನಿಮಿಷ ಅಡ್ಜಸ್ಟ್ಮೆಂಟ್ ಅಲ್ಲಿ ಗುಡ್ ವಿಲ್ ನ ಎಷ್ಟು ಫಿಕ್ಸ್ ಮಾಡಿದಾರಂತೆ 28,800 ಗೆ ಫಿಕ್ಸ್ ಮಾಡಿದಾರೆ ಅದನ್ನು ಹಾಕೋಬಹುದು ಓಕೆನಾ ಹಾಗಾದ್ರೆ ಇಷ್ಟೇ ಅಸೆಟ್ಸ್ ಇರೋದು ಕರೆಕ್ಟಾ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 14, 17, 22, 4, 5, 7, 9, 11, 12 1,52,800 rupees ಅಷ್ಟು ಅಸೆಟ್ಸ್ ನ ತಗೊಂಡ್ ಹೋಗ್ತಾ ಇದೆ ಇದರಲ್ಲಿ ಕೆಲವು ಲಯಬಿಲಿಟೀಸ್ ನು ತಗೊಂಡ್ ಹೋಗ್ತಾ ಇದೆ ಕರೆಕ್ಟಾ ಲಯಬಿಲಿಟೀಸ್ ಟೇಕನ್ ಓವರ್ ಯಾವ್ಯಾವ ಲಯಬಿಲಿಟಿ ತಗೊಂಡ್ ಹೋಗ್ತಾ ಇದ್ರೆ ಅಂದ್ರೆ ಇರೋದು ಒಂದೇ ಒಂದು ಅದನ್ನೇ ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಲಯಬಿಲಿಟೀಸ್ 28,800 ಹಾಗಾದ್ರೆ ಒಟ್ಟು ಪಿಸಿ ಎಷ್ಟಪ್ಪ ಬರುತ್ತೆ ಅಂದ್ರೆ 1,24,000 rupees ಬರುತ್ತೆ ಇದನ್ನ ಏನಂತ ಹೇಳೋಣ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಕರೆಕ್ಟಾ ಅಲ್ಲಿಗೆ ಮುಗೀತು ಕರೆಕ್ಟಾ ಪರ್ಚೇಸ್ ಕನ್ಸಿಡರೇಷನ್ 1,24,000 ಕ್ಯಾಲ್ಕುಲೇಟ್ ಮಾಡಿದ್ವಿ ಹೌದಾ ಅವನು ಸ್ವಲ್ಪ ಕ್ಯಾಶ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಹೇಳ್ತಿದ್ನಿ ಎಷ್ಟು ಅಂತ ಕೊಟ್ಟಿಲ್ಲ ಇನ್ನು ಮಿಕ್ಕಿದ್ದನ್ನ 10,000 ಈಕ್ವಿಟಿ ಶೇರ್ಸ್ ಕರೆಕ್ಟಾ 10 rupees ಪ್ರಕಾರ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಕೆಳಗಡೆ ಏನಂತ ಬರೀತೀರ ಗೊತ್ತಾ ಡಿಸ್ಚಾರ್ಜ್ ಆಫ್ ಪಿಸಿ ಡಿಸ್ಚಾರ್ಜ್ ಅಂದ್ರೆ ಪೇಮೆಂಟ್ ಆಫ್ ಪಿಸಿ ಪೇಮೆಂಟ್ ಯಾವ ತರ ಮಾಡ್ತಾ ಇದ್ದಾರೆ ಓಕೆನಾ ಫಸ್ಟ್ ಟೋಟಲ್ ಪಿಸಿ ಎಷ್ಟಪ್ಪ ಬಂದಿದೆ ಎಷ್ಟು ಬಂದಿದೆ 1,24,000 ಬಂದಿದೆ ಕರೆಕ್ಟಾ ಇದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಎಷ್ಟಾಗಿ ಕೊಡ್ತಾ ಇದಾರಪ್ಪ 10,000 ಈಕ್ವಿಟಿ ಶೇರ್ಸ್ ಅನ್ನ ಒಂದು ಶೇರ್ಗೆ 10 rupees ಪ್ರಕಾರ ಅಂದ್ರೆ 1,00,000 rupees ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದಾರೆ ಕರೆಕ್ಟಾ ಹಾಗಾದ್ರೆ ಇನ್ನು ಉಳಿದಿದ್ದ 24,000 rupees ಏನ್ರಲ್ಲಿ ಕೊಡ್ತಾ ಇದಾರೆ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ ಇದನ್ನೇ ಏನಂತ ಬರೀತೀವಿ ಬ್ಯಾಲೆನ್ಸ್ ಇನ್ ಕ್ಯಾಶ್ ಸರ್ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಗೊತ್ತಾ 8 ಮಾರ್ಕ್ಸ್ 8 ಮಾರ್ಕ್ಸ್ 6 ಮಾರ್ಕ್ಸ್ 7
ಸಾಕಷ್ಟು ಈಸಿ ಬರುತ್ತೆ ಬರಲ್ವಾ ಬರುತ್ತೆ ಬರುತ್ತೆ ಅಲ್ವಾ ಬರುತ್ತೆ ಬರ್ಕೊಳ್ಳಿ ಮತ್ತೆ ಇಲ್ಲ ಫೋಟೋ ಹೊಡ್ಕೊ